ಗೈಸ್ ಲಿಕ್ವಿಡೇಷನ್ ಅಲ್ಲಿ ನನ್ನ ಹತ್ರ 2003 ದು ಒಂದು ಕ್ವಶನ್ ಪೇಪರ್ ಇದೆ. ಲಕ್ಕಿ ಲೆಸ್ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಮಾರ್ಚ್ 2019 ವೆನ್ ದ ಸ್ಟೇಟ್ ಆಫ್ ಅಫೇರ್ಸ್ ಆಸ್ ಬಿಲೋ ಅನ್ಸೆಕ್ಯೂರ್ಡ್ ಕ್ರೆಟಾರ್ಸ್ 44 lakhs ಇನ್ಕ್ಲೂಡಿಂಗ್ 50,000 ಪ್ರಿಫರೆನ್ಶಿಯಲ್. ನೋಡಿ 4 lakhs ಟೋಟಲ್ ಕ್ರೆಟಾರ್ಸ್ ಅಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಟಾರ್ಸ್ ಅಲ್ಲಿ 50,000 ಪ್ರಿಫರೆನ್ಶಿಯಲ್ ಅಂದ್ರೆ ಇನ್ನ 3,50,000 ಏನಾಗಿರ್ತಾರೆ ಅನ್ಸೆಕ್ಯೂರ್ಡ್ ಆಗಿರ್ತಾರೆ. ಕರೆಕ್ಟಾ? Secured creditors secured by plant and machinery stood at 2 lakh rupees. Secured creditors 2 lakh idiyante avrige yen kotidivi plant and machinery na ada madidivi. Cash in hand 10,000 idiyante. Liquidators realized plant and machinery for 1,50,000. nodi sala tagondirodu 2 lakh asset bele irodu 1.5 lakh hagadre yen madodu adu nan helkodti. Okay na Sanjeeva nodkolbeku. And other assets realized 1 lakh. Liquidation expenses come to 10,000. Liquidator remuneration 4% on assets realized, including cash. Not ee tara helirtare. Including cash. And 2% on amount distributed to unsecured creditors, including preferential creditors. Nodi last two problems ku ee problem ku sikkapatte enagide different agide. Hauda? Iga first naven maana andre. ಡೆಬಿಟ್ ಸೈಡ್ ಅಲ್ಲಿ ಟೂ ಅಸೆಟ್ಸ್ ರಿಯಲೈಸ್ಡ್ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಪ್ಪ ಸೇಲ್ ಆಗಿದೆ 1,50,000 ರುಪೀಸ್ ಸೇಲ್ ಆಗಿದೆ. ಅದರ್ ಅಸೆಟ್ಸ್ ಎಷ್ಟಪ್ಪ ಸೇಲ್ ಆಗಿದೆ 1 lakh ಸೇಲ್ ಆಗಿದೆ. ಒಟ್ಟು ಅಸೆಟ್ಸ್ ಎಷ್ಟಪ್ಪ ಸೇಲ್ ಆಗಿದೆ 2,50,000 ಸೇಲ್ ಆಗಿದೆ. ಕ್ಯಾಶ್ ಎಷ್ಟಿದೆ ಅಂತಪ್ಪ 10,000 ಕ್ಯಾಶ್ ಇದೆ. ಅಲ್ಲಿಗೆ ಒಟ್ಟು ನಮ್ಮ ಹತ್ರ ಕ್ಯಾಶ್ ಎಷ್ಟಿರುತ್ತಪ್ಪ 2,60,000 ರುಪೀಸ್ ಕ್ಯಾಶ್ ಇದೆ. ಕರೆಕ್ಟ್ ಅಂದ್ರೆ ಈಗ ನಾವ್ ಏನೇ ಆಟ ಆಡಿದ್ರು ನಮ್ಮ ಹತ್ರ ದುಡ್ಡು ಎಷ್ಟಿದೆ 2,60,000 ಇದೆ. ಈ 2,60,000 ಅಲ್ಲೇ ಆಟ ಆಡ್ಬೇಕು. ಕರೆಕ್ಟಾ? ಈಗ ಆಟ ಆಡೋಣ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಒಂದ್ ನಿಮಿಷ ನೋಡಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇರೋದು 2 lakh. ಕರೆಕ್ಟಾ? ಆದ್ರೆ ಪ್ಲಾಂಟ್ ಇರೋದು ಎಷ್ಟಪ್ಪ 1,50,000. ಕರೆಕ್ಟಾ? ನಾವು 2 lakh ಸಾಲ ತಗೊಂಡು ಪ್ಲಾಂಟ್ ಅಂಡ್ ಮೆಷಿನರಿ 1.5 lakhಕ್ಕೆ ಸೇಲ್ ಆದ್ರೆ ಎಷ್ಟಕ್ಕೆ ಸೇಲ್ ಆದ್ರೆ 1.5 lakhಕ್ಕೆ ಸೇಲ್ ಆದ್ರೆ ನಾವೇನ್ ಹೇಳ್ತೀವಿ ಸಾಲ ತಗೊಂಡವ್ಗೆ, ನೀನೇ ಇಟ್ಕೊಂಡ್ಬಿಡು ಪ್ಲಾಂಟ್ ಅಂಡ್ ಮೆಷಿನರಿ, ಯಾಕೆ ಇನ್ನೇನು ಬರಲ್ಲ ಅಲ್ವಾ? ಹಾಗಾದ್ರೆ ಈ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಸರ್? ಹಾಗಾದ್ರೆ ಈಗ 50,000 ಏನ್ ಮಾಡೋದು ಸರ್ ಅಂದ್ರೆ ಆ 50,000 ಅನ್ಸೆಕ್ಯೂರ್ಡ್ ಆಗ್ಬಿಡುತ್ತೆ. ಆ 50,000 ಏನಾಗುತ್ತೆ? ಆಲೋಚನೆ ಕೊಟ್ಟಿ 2 lakh ಸಾಲ ತಗೊಂಡಿದೀವಿ ಪ್ಲಾಂಟ್ ಅಂಡ್ ಮೆಷಿನರಿ 1.5 lakhದ ಅಸೆ ನಾವು ಕೊಟ್ಟಿರೋದು. ಹಾಗಾದ್ರೆ ಅವ್ನು 1.5 lakhದವರೆಗೂ ರಿಕವರಿ ಮಾಡ್ಕೊಳ್ಬಹುದು. ಇನ್ 50,000 ಏನ್ ಮಾಡ್ತೀವಿ? ಇರಪ್ಪ ಕೊಡ್ತೀವಿ, ಎಲ್ರಿಗೂ ಕೊಟ್ಮೇಲೆ ಕೊಡ್ತೀವಿ ತಾಳ್ಕೊ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ರಿಮೈನಿಂಗ್ 50,000 ರುಪೀಸ್ ಏನಾಗುತ್ತೆ? ಅನ್ಸೆಕ್ಯೂರ್ಡ್ ಆಗುತ್ತೆ. ಆಲ್ ಆಫ್ ಯು ಗಾಟ್ ಇಟ್? ನೆಕ್ಸ್ಟ್ ಪಾಯಿಂಟ್, ಯಾರು ಕೊಡ್ಬೇಕು? ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ ಎಷ್ಟಿದೆ ಹೇಳಿ? 10,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆ. ನೋಡಿ 2,60,000 1,60,000 ಹೋಯ್ತು, ಇನ್ನೆಷ್ಟ್ ಇರುತ್ತೆ? 1 lakh ರೂಪಾಯಿ ಇರುತ್ತೆ. ಅದರಲ್ಲಿ ಫಸ್ಟ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಏನಂತ ಹೇಳ್ತಾ ಇದ್ದೇನೆ ನೋಡಿ. ಲಿಕ್ವಿಡೇಟರ್ ರೆಮ್ಯುನರೇಷನ್ ಅವ್ರಿಗೆ 4% ರೆಮ್ಯುನರೇಷನ್ ಯಾವ್ದ್ರ ಮೇಲೆ ಕೊಡ್ಬೇಕಂತೆ? ಅಸೆಟ್ ಸೇಲ್ ಮಾಡೋದ್ರ ಮೇಲೆ ಕ್ಯಾಶ್ ಇನ್ಕ್ಲೂಡ್ ಆಗಿರುತ್ತಂತೆ. ಹಾಗಾದ್ರೆ 4% ಆನ್ ಅಸೆಟ್ಸ್ ರಿಯಲೈಸ್ಡ್, ಕರೆಕ್ಟ್ ಏನಪ್ಪ? ಅಸೆಟ್ಸ್ ರಿಯಲೈಸ್ಡ್. ಈಗ ಟೋಟಲ್ ಅಸೆಟ್ಸ್ ಇನ್ಕ್ಲೂಡಿಂಗ್ ಕ್ಯಾಶ್ 2,60,000, ಇದರ ಮೇಲೆ 4% ಎಷ್ಟು ಬರುತ್ತಪ್ಪ? 10,400 ರುಪೀಸ್ ಕೊಡ್ಬಹುದು. ಕರೆಕ್ಟಾ? ಇನ್ನು ಯಾವ್ದು ಏನಂತ ಇದೆ? ಇನ್ನು 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಅಂತ ಹೇಳ್ತಾರೆ. ಹಾಗಾದ್ರೆ 2% ಆನ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಪ್ಲಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಬ್ಬರಿಗೂ ಸೇರಿಸಿ ಕೊಡಬೇಕು. ಕರೆಕ್ಟ್ ಏನಪ್ಪ? ಇದಕ್ಕೆ ಒಂದಷ್ಟು ರಾಮಾಯಣ ಮಹಾಭಾರತ ಬರೀಬೇಕು, ಒಂದ್ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ. ಓಕೆನಾ? ಇದಾದ್ಮೇಲಿಂದ ಯಾರಿಗಪ್ಪ ಕೊಡ್ಬೇಕು? ಡಿಬೆಂಚರ್ಸ್ ಕೊಡ್ಬೇಕು. ಪ್ರಾಬ್ಲಮ್ ನಲ್ಲಿ ಡಿಬೆಂಚರ್ಸ್ ಇದೆಯಾ? ಇಲ್ಲ, ಇಲ್ಲ ಅಂತ ಹಾಕೋ. ನೆಕ್ಸ್ಟ್ ಯಾರಿಗಪ್ಪ ಕೊಡ್ಬೇಕು? ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕು. ದಯವಿಟ್ಟು ಇಲ್ಲಿ ನೋಡ್ಬೇಕು ಎಲ್ಲರೂ. ಈಗ ನಮ್ಮ ಹತ್ರ ಇರೋದು 2,60,000, ಅದರಲ್ಲಿ 1,60,000 1,70,000 400 ದುಡ್ಡು ಅಂತ. ಈಗ ನೋಡಿ
ಎರಡು ಲಕ್ಷದ ಅರವತ್ ಸಾವಿರದಲ್ಲಿ ಒಂದು ಲಕ್ಷದ ಎಪ್ಪತ್ ಸಾವಿರದ ನಾನ್ನೂರು ರೂಪಾಯಿ ಹೋಯ್ತು. ಹೋದ್ರೆ ಇನ್ ಎಷ್ಟಪ್ಪ ಮಿಕ್ಕಿರುತ್ತೆ? 79,600 ಉಳಿಯಿತು. ಕರೆಕ್ಟಾ? ಕರೆಕ್ಟೇನಾ? ನೋಡದೆ ಮರ ನೋಡು, ಕರೆಕ್ಟೇನಾ ಸಂಜೀವ? 89,600 ನೋಡಿ. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದಿದ್ರೆ ಎರಡ್ ಲಕ್ಷ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಸಿಕ್ತು. ಕರೆಕ್ಟಾ? ಅದರಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ ಅಂತೆ? 50,000 ರೂಪಾಯಿ ಪ್ರಿಫರೆನ್ಶಿಯಲ್ ಇದೆಯಂತೆ. ಕರೆಕ್ಟಾ? ಹಾಗಾದ್ರೆ 50,000 ಕಂಪ್ಲೀಟ್ ಆಗಿ ಕೊಡ್ಬೋದಾ? ಕೊಡ್ಬೋದಾ ಇಲ್ವಾ? ನಮ್ಮ ಹತ್ರ ದುಡ್ಡೆಷ್ಟಿದ್ಯ ಸಂಜೀವ? ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟೋ ಕೊಡ್ಬೇಕು? 50,000 ಕೊಡ್ಬೇಕು. ಫುಲ್ ಕೊಡ್ಬೋದಾ ಇಲ್ವಾ? ಕೊಡ್ಬೋದೇನ? ಕೊಟ್ಬಿಡ ಕೊಟ್ಬಿಡ ಸಂಜೀವ. ಈ 50,000 ಕೊಟ್ಬಿಡ್ವಲ್ವಾ, ಆ 50,000 ಮೇಲೆ 2% ಕಮಿಷನ್ ಬೇರೆ ಕೊಡ್ಬೇಕು ಅವ್ರಿಗೆ. ಕರೆಕ್ಟಾ? ಅದನ್ನು ಕೊಟ್ಬಿಡ. ಎಷ್ಟೋ ಬರ್ತದೆ? 1,000 ರೂಪಾಯಿ ಬರ್ತದೆ. ಕರೆಕ್ಟೇನಾ? ಅಲ್ಲಿಗೆ 50+1 51,000 ರೂಪಾಯಿ ಹೋಯ್ತೇನಾ? ಇನ್ನೆಷ್ಟೋ ಇದೆ? 38,600 ಇದೆ. ಕರೆಕ್ಟಾ? ಫುಡ್ ಇಸ್ ದ ಮಿಕ್ಕಿರೋ. ಈಗ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಏನಿದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇದನ್ನ ನೋಡೋಣ. ಎಷ್ಟೆಷ್ಟು ಇದೆ ಪಾಪ ಅಂತ ಹೇಳಿ, ಪಾಪ ವ್ಯಾಪಾರಿಗಿರ್ತಾರೆ, ಎಷ್ಟೇ ಸಾಲ ಕೊಟ್ಟರೆ ನೋಡೋಣ. ಈಗ ಟೋಟಲ್ ಕ್ರೆಡಿಟರ್ಸ್ ನಮ್ಮ ಹತ್ರ ಎಷ್ಟಪ್ಪ ಇತ್ತು? 2,00,000 ಇತ್ತು. ಕರೆಕ್ಟ್ ಏನ್ರೋ? ಇದರಲ್ಲಿ ಪ್ರಿಫರೆನ್ಶಿಯಲ್ ಎಷ್ಟಿತ್ತು? 50,000 ಇತ್ತು. ಅದನ್ನ ಕೊಟ್ಬಿಟ್ವಿ. ಇನ್ ಎಷ್ಟಿದ್ಯಪ್ಪ? ಇದಕ್ಕೆ ಸೆಕ್ಯೂರ್ಡ್ ಅಲ್ಲಿ ಹೌದಾ, ನಾವು ಸಾಲ ತಗೊಂಡಿರೋದು 2,00,000, ಅವ್ನ್ ಪ್ಲಾಂಟ್ ಅಂಡ್ ಮೆಷಿನರಿ ಕೊಟ್ಟಿರೋದು 1,50,000, ಅಲ್ಲೊಂದು 50,000 ಬಂತ. ಅಲ್ಲಿಗೆ ಒಟ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಾದ್ರು? 2,00,000 ಸಾಲ ಕೊಡ್ಬೇಕು. ನಮ್ಮ ಹತ್ರ ದುಡ್ಡೆಷ್ಟಿದೆ? 30,600 ರೂಪಾಯಿ. ಕರೆಕ್ಟಾ? ಈ ಅಮೌಂಟ್ ಅಲ್ಲಿ 2% ಕಮಿಷನ್ ಬೇರೆ ಕೊಡ್ಬೇಕು, 100% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬೇರೆ ಕೊಡ್ಬೇಕು. ಕರೆಕ್ಟಾ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 4,00,000. ಮುಂಚೆ ಹೇಳಕ್ಕಿದೆ ಲೈ 4,00,000, ಇದೆಷ್ಟಾಯ್ತು? 3,50,000. ಮತ್ತೆ ಎಷ್ಟಾಯ್ತು? 4,00,000. ಕರೆಕ್ಟಾ? ಈಗ 4,00,000 ಕೊಡ್ಬೇಕು ಅವ್ರಿಗೆ. ಪಾಪ ಮಿಕ್ಕಿರೋದೆಷ್ಟು? 38,600 ರೂಪಾಯಿ. ಅಷ್ಟು ಕೊಡಕ್ ಆಗಲ್ಲ. ಯಾಕೇಳಿ? 2% ಯಾರು ಕೊಡ್ಬೇಕು? ಇವ್ರು ಕೊಡ್ಬೇಕು, ಲಿಕ್ವಿಡೇಟರ್ ರೆಮ್ಯುನರೇಷನ್ ಕೊಡ್ಬೇಕು. ಹಾಗಾದ್ರೆ 38,600 102 ಆದ್ರೆ 2% ಎಷ್ಟ್ ಆಗುತ್ತೆ ಹೇಳಿ? 757. ಹಾಗಾದ್ರೆ ಈ 38,600 ಅಲ್ಲಿ 757 ಮೈನಸ್ ಮಾಡಿದ್ರೆ ಇನ್ ಎಷ್ಟ್ ಬರುತ್ತೆ ಗೊತ್ತಾ? ಇಷ್ಟು ಕೊಡ್ಬೋದು ಯಾರಿಗೆ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಪಾಪ ಅಲ್ವಾ, ಅಯ್ಯೋ ಅನ್ಸುತ್ತೆ. ಯಾಕೇಳಿ? 4,00,000 ಇಲ್ಲಿ 37,843 ಪಾಪ ಫುಲ್ ಲಾಸ್ ಆಗುತ್ತೆ. ಹಾಗಾದ್ರೆ ಎಷ್ಟೆಷ್ಟು ಬರುತ್ತೆ ಅವ್ರಿಗೆ? 37,843 ಡಿವೈಡೆಡ್ ಬೈ 4,00,000 0.09 ಅಂದ್ರೆ 1 ರೂಪಾಯಿ ಕೊಟ್ಟವ್ರಿಗೆ 9 ಪೈಸೆ ಬರ್ತಾ ಇದೆ. ಹೆಚ್ಚು ಕಡಿಮೆ 1 ಪೈಸೆ ಅಂತ ಇಟ್ಕೊಳ್ಳಿ, 10 ಪೈಸೆ ಅಂತ ಅನ್ಕೊಳ್ಳಿ. ಅಲ್ಲಿಗೆ 100 ರೂಪಾಯಿ ಕೊಟ್ಟವ್ರಿಗೆ 90 ಪೈಸೆ ನಾನ 10 ಪೈಸೆ ಮಾತ್ರ ಕೊಡ್ಬೋದು. ಅರ್ಥ ಆಯ್ತು ಏನಾಗೆ ಗೈಸ್? ಇದು ತುಂಬಾ ಇಂಟೆಲಿಜೆಂಟ್ ಪ್ರಾಬ್ಲಮ್ ಹೌದಾ ಇಲ್ವೋ? ಇಲ್ಲಿ 3 ಪಾಯಿಂಟ್ ತುಂಬಾ ಇಂಟೆಲಿಜೆಂಟ್ ಆಗಿ ಕೊಟ್ಟಿದ್ದಾನೆ. ಮೊದಲನೇ ಪಾಯಿಂಟ್ ಏನ್ ಗೊತ್ತಾ? ಅಸೆಟ್ ಸೇಲ್ ಮಾಡಿರ್ತಾನೆ, ಕ್ಯಾಶ್ ಮೇಲೂ ಅವನಿಗೆ ಇದ್ಕೊಡಿ ಕಮಿಷನ್ ಕೊಡಿ ಅಂತ ಹೇಳ್ತಾರೆ. ಕರೆಕ್ಟಾ? ಸಿ 4% ಆನ್ ಅಸೆಟ್ಸ್ ರಿಯಲೈಸ್ ಇನ್ಕ್ಲೂಡಿಂಗ್ ಕ್ಯಾಶ್. ಕರೆಕ್ಟಾ? ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ 2% ಕೊಡಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೂ 2% ಕೊಡಿ. ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಫುಲ್ ಅಮೌಂಟ್ ಕೊಡ್ಬೋದು, ಅದಕ್ಕೆ ಬರೀ 2% ಹಾಕಿದ್ವಿ. 2% ಅಂದ್ರೆ ಏನು? 2/100. ಕರೆಕ್ಟಾ? 2/100. ಆದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕಾದ್ರೆ ಅವ್ರು ಕೊಡಬೇಕಾಗಿರೋದು 4,00,000, ನಮ್ಮ ಹತ್ರ ದುಡ್ಡಿರೋದು ಬರೀ 38,600, ಅದಕ್ಕೆ ಕಮಿಷನ್ ಹೋದ್ರೆ
ಇದು ಕೊಡಬೇಕಾಗಿರೋದೆಷ್ಟು ಇಷ್ಟೇ ಅಂತ ಅರ್ಥ ಆಯ್ತಾ ಅಲ್ಲಿ ಒಟ್ಟು ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಪ್ರಾಬ್ಲಮ್ ನ ಒನ್ ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಅರ್ಥ ಆಯ್ತಾ ಬರ್ತದೆ ಏನಾಗೋ